ನೋಡಿ ಗೈಸ್, BGMI ಪ್ಲೇಯರ್ಸು, ಪಬ್ಜಿ ಪ್ಲೇಯರ್ಸು ಮತ್ತೆ COD ಪ್ಲೇಯರ್ಸು, ಇದರಲ್ಲಿ ಕೆಲವೊಂದಿಷ್ಟು ಜನ ಅಂತೂ ಫ್ರೀ ಫೈರ್ ಗೇಮ್ನ ಹೇಟ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಅಂತ ಹೇಳಿದ್ದು ಮತ್ತೇನು ಗುರು, ಇವ್ರು ಯಾರ ರೇಂಜ್ಗೆ ಹೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ನೀವೇ ಸಾಕಾಗ್ಬಿಡ್ತೀರಾ, ಮತ್ತೆ ಇವ್ರು ಎದಕ್ಕೆ ನಮ್ಮ ಗೇಮ್ನ ಹೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಓಕೆ, ಅದಕ್ಕಿಂತ ಮುಂಚೆನಪ್ಪ ನಾನು ಪರ್ಸನಲ್ ಆಗಿ ಹೇಳಂಗಿದ್ದೇನಪ್ಪ, ನನಗೆ ಪ್ರತಿಯೊಂದು ಗೇಮ್ ಇಷ್ಟ. ಓಕೆನಾ, BGMI ಆಗಿರ್ಬೋದು, ಪಬ್ಜಿ ಆಗಿರ್ಬೋದು, ಫ್ರೀ ಫೈರ್ ಗೇಮ್ ಆಗಿರ್ಬೋದು, COD ಆಗಿರ್ಬೋದು, ಇವೆಲ್ಲ ಗೇಮ್ ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ. ಇದರಿಂದ ಏನಪ್ಪ, ನಾನು ನ್ಯೂಟ್ರಲ್ ಆಗಿಬಿಟ್ಟೆ ಮಾತಾಡ್ತಾ ಇದ್ದೀನಿ. ಮತ್ತೆ ಇದಾದ್ಮೇಲೆ ಓಕೆ, ಇದರಲ್ಲಿ ಕೆಲವೊಂದಿಷ್ಟು ಜನ ಎದಕ್ಕೆ ಗುರು ನಾವು ಫ್ರೀ ಫೈರ್ ಗೇಮ್ನ ಹೇಟ್ ಮಾಡ್ತಾರಪ್ಪ ಅಂದರೆ ನಮ್ಮ ಗೇಮ್ ಇಂದು ಗ್ರಾಫಿಕ್ಸ್ ಚೆನ್ನಾಗಿಲ್ಲ ಅಂತ. ಓಕೆ, ಇವಾಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ, 1 GB ಒಳಗಡೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗ್ರಾಫಿಕ್ಸು. ಮತ್ತೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಇವ್ರು ನಮ್ಮ ಫ್ರೀ ಫೈರ್ ಗೇಮ್ಗೆ ಚೈಲ್ಡ್ ಗೇಮ್ ಅಂತ ಕರೀತಾರೆ. ಓಕೆನಾ, ಇದಕ್ಕೆ ನಾನು ಡೈರೆಕ್ಟ್ ಆನ್ಸರ್ ಕೊಟ್ಬಿಡ್ತೀನಿ. ನಾವು ಫ್ರೀ ಫೈರ್ ಗೇಮ್ ಬಂದ್ಬಿಟ್ಟು ಅವಲೇನಪ್ಪ 5 years ಆಯಿತು, ಓಕೆನಾ, 5th anniversary ಬರ್ತಾ ಇದೆ. ಮತ್ತೆ ಪ್ಲೇ ಸ್ಟೋರ್ದಲ್ಲಿ 12+ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬ ಚಿಕ್ಕ ಹುಡುಗ 13 years ಇದ್ದಾಗೆ ಫ್ರೀ ಫೈರ್ ಗೇಮ್ ಏನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ಈಗ ನಮ್ಮ ಗೇಮ್ ಬಂದ್ಬಿಟ್ಟು 5 years ಆಯಿತು, ಈಗ ಅವನಿಗೆ 18 years ಆಗಿರುತ್ತೆ ಗುರು. ಓಕೆನಾ, ಈಗ ನೀವೇ ಹೇಳಿ ಇವರು ಚಿಕ್ಕ ಹುಡುಗನ ಅಂತ.